ಡಾಕ್ಟರ್, ನೀವು ಆಗಲೇ ಹೇಳ್ತಿದ್ರಿ ಪೀನೈಲ್ ವೇಸ್ಟ್ ಬಗ್ಗೆ, ಹೌದೌದು. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಡಾಕ್ಟರ್. ನೋಡಿ, ಶಿಶ್ನ ಚಿಕ್ಕ ಶಿಶ್ನು ಇರೋರಿಗೆ ಮತ್ತು ಅತಿ ಚಿಕ್ಕ ಶಿಶ್ನು ಅಂದರೆ ಇದು ಮೈಕ್ರೋಪೀನಿಸ್ ಅಂತ ಅಂತೀವಿ, ನಿಮಿರಿಕೆ ಉಂಟಾದಾಗ ಕೇವಲ 3-4 ಇಂಚ್ ಮಾತ್ರ ಇದ್ದರೆ ಅದನ್ನು ಚಿಕ್ಕ ಶಿಶ್ನು ಅಂತೀವಿ, ನಿಮಿರಿಕೆ ಉಂಟಾದಾಗ 3 ಇಂಚ್ಗಿಂತ ತುಂಬ ಕಡಿಮೆ ಇದ್ದರೆ ಅದನ್ನು ಮೈಕ್ರೋಪೀನಿಸ್ ಅಥವಾ ಅತಿ ಚಿಕ್ಕ ಶಿಶ್ನು ಅಂತೀವಿ. ಇವುಗಳನ್ನ ದಪ್ಪ ಮತ್ತು ಉದ್ದ ಮಾಡಲಿಕ್ಕೆ ಹಲವಾರು ತಂತ್ರಗಳನ್ನ ನಾವು ಮೊದಲಿಂದ ಹೇಳ್ತಾ ಬಂದಿದ್ವಿ, ಸುಮಾರು 10 ತಂತ್ರಗಳನ್ನ ವಿವರಣೆ ಕೊಟ್ಟಿದ್ವಿ. ಅದರಲ್ಲಿ ಮೊಟ್ಟ ಮೊದಲನೇದು ವ್ಯಾಕ್ಯೂಮ್ ಪಂಪು, ಎರಡನೇದು PRP ಇಂಜೆಕ್ಷನು, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನು, ಮೂರನೇದು ಪೀನೈಲ್ ಜೆಲ್ಕಿಂಗ್ ಡಿವೈಸ್ ಅಂದರೆ ಕೆಲ್ಜೆಲ್ ಎಕ್ಸರ್ಸೈಸಸ್ ಅಂತ, ಶಿಶ್ನವನ್ನು ವಿಶೇಷ ದಾರದ ಮುಖಾಂತರ ಹಿಡಿದು ಎಳೆಯೋದು, ಜಗ್ಸೋದು ಅಂದರೆ ಟ್ರ್ಯಾಕ್ಷನ್ ಹಾಕಿ ಹಿಡಿದು ಎಳೆಯೋದು. ಈ ನಾಲ್ಕನೇದು ಪೀನೈಲ್ ವೈಟ್ಸ್ ಅಂದರೆ ತೂಕಗಳನ್ನು ಶಿಶ್ನುವಿಗೆ ಹಾಕಿ ಬಿಡೋದು ಅಂದರೆ ಜಗ್ಸಿ ಟ್ರ್ಯಾಕ್ಷನ್ ಕೊಡೋದು. ಇದು ಕೂಡ ಈ ಆರ್ಥೋಪೆಡಿಕ್ ಸರ್ಜನ್ಸು ಭಾಳ ಜಾಸ್ತಿ ಉಪಯೋಗಿಸ್ತಿರ್ತಾರೆ. ಈ ಕಾಲು ಶಾರ್ಟ್ ಆಗಿದ್ದಾಗ ಅದಕ್ಕೆ ಏನು ಮಾಡ್ತಾರೆ, ಕಾಲಿಗೆ ತುದಿಗೆ ಈ ಮರಳು ಚೀಲಗಳನ್ನು ಹಾಕಿ ಅದನ್ನು ಟ್ರ್ಯಾಕ್ಷನ್ ಹಾಕಿ ಎಳಿತಾ ಇರ್ತಾರೆ. ಇನ್ನು ಕೆಲವು ಹಲವಾರು ಯಂತ್ರಗಳನ್ನ ಹಾಕಿ ಕೂಡ ಕೈಗಳನ್ನ ಕಾಲುಗಳನ್ನ ಎಳೆಯೋದನ್ನು ನೀವು ನೋಡಿರ್ತೀರಿ ಆಸ್ಪತ್ರೆಗಳಲ್ಲಿ, ಬೇರೆ ಚಿತ್ರ ವಿಚಿತ್ರವಾಗಿ ಎಳೆದು ಕಟ್ಟಿರ್ತಾರೆ. ಅಂದರೆ ಈ ಶರೀರದಲ್ಲಿರ್ತಕ್ಕಂತಹ ಬಹುತೇಕ ಅಂಗಾಂಗಗಳು ಈ ಸ್ಪಾಂಜಿ ಟಿಶ್ಯೂ ಅಥವಾ ಕಾರ್ಟಿಲೇಜಿನಸ್ ಟಿಶ್ಯೂ ಅಥವಾ ಸ್ನಾಯುಗಳು ಮಸಲ್ಸ್ಗಳಿಂದ ಮಾಡಲ್ಪಟ್ಟಿರ್ತವೆ. ಇವುಗಳಿಗೆ ಒತ್ತಡ ಹಾಕಿದಾಗ ಹಿಗ್ಗುವ ಸಾಧ್ಯತೆ ಕೂಡ ಇದೆ. ಓಕೆ ಡಾಕ್ಟರ್, ಅದರ ಬಗ್ಗೆ ಮಾತಾಡ್ತೀನಿ. ಮಹೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಮಾತಾಡೋಣ ಅವ್ರ ಜೊತೆ. ಮಹೇಶ್ ನಮಸ್ತೆ, ತಮ್ಮ ಸಮಸ್ಯೆ ಏನು ಹೇಳಿ ಸರ್? ನಮ್ಮ ಹೇಳಿ ಮಹೇಶ್, ಸ್ವಲ್ಪ ಜ್ವರ ಮಾತಾಡಿ ಏನು ಕೇಳಿ. ಹಲೋ, ಹಾಂ ಹೇಳಿ, ತಮ್ಮ ಸಮಸ್ಯೆ ಏನು ಕೇಳಿ. ಕರೆಕ್ಟ್ ಆಗಿದೆ ಡಾಕ್ಟರ್. ನೀವು ಹೇಳ್ತೀವಿ ಸ್ಪಾಂಜಿ ಟಿಶ್ಯೂ ಇರುತ್ತೆ, ಎಲಾಸ್ಟಿಕ್ ಆಗುತ್ತೆ ಅಂತ. ಎಲಾಸ್ಟಿಕ್ ಟಿಶ್ಯೂ ಇವುಗಳನ್ನ ಎಳಿಬೋದು, ಎಳೆದು ಉದ್ದ ಮಾಡ್ಬೋದು. ಅದನ್ನು ಈ ವಿಶೇಷವಾಗಿ ತಯಾರಿಸಲ್ಪಟ್ಟ ಈ ತೂಕಗಳು ಪೀನೈಲ್ ವೈಟ್ಸ್ ಅಂತ ಸಿಗ್ತದೆ, ಅವು ಕೂಡ ಸಣ್ಣ ಸಣ್ಣ ಮರಳು ಚೀಲಗಳು, 100 ಗ್ರಾಮಿನ ಮರಳು ಚೀಲಗಳು. ಅದನ್ನು ಒಂದು ವಿಶೇಷವಾಗಿ ತಯಾರಿಸಲ್ಪಟ್ಟ ಒಂದು ದಾರದ ಮುಖಾಂತರ ಶಿಶ್ನುವನ್ನು ಕಟ್ಟಿ ಆ ಕಟ್ಟಿದ ದಾರದ ತುದಿಗೆ ತೂಕಗಳನ್ನು ಹಾಕ್ತಾ ಹೋಗೋದು. ಅದು ಈ ಪೀನೈಲ್ ವೈಟ್ಸ್ ಹೇಗೆ ಕೆಲಸ ಮಾಡ್ತವೆ ಅಂತಂದರೆ, ಒಂದು ಶಿಶ್ನುವಿನಲ್ಲಿರತಕ್ಕಂತಹ ಸ್ನಾಯುಗಳನ್ನು ಮತ್ತು ಕಾರ್ಟಿಲೇಜ್ ಟಿಶ್ಯೂಗಳನ್ನು ಹಿಗ್ಸಿ ಎಳಿತದೆ, ಚರ್ಮವನ್ನು ಕೂಡ ಹಿಡಿದು ಎಳಿತದೆ. ಮತ್ತು ಈ ತಂತು ಕಟ್ಟುಗಳು ಈ ಪೀನಿಸ್ಗೆ ಅಟ್ಯಾಚ್ಮೆಂಟ್ ಆಗಿರ್ತವಲ್ಲ, ಒಳಗಡೆ ಅಂಟಿರ್ತದಲ್ಲ ಮೂಳೆಗೆ, ಹೌದೌದು, ಆ ತಂತು ಕಟ್ಟುಗಳು ಅಂತ ಅಂತೀವಿ. ಅಂದರೆ ಲಿಗಮೆಂಟ್ಸು, ಕಾರ್ಟಿಲೇಜಸ್ಸು ಮತ್ತು ಲಿಗಮೆಂಟ್ಸು, ಆ ಲಿಗಮೆಂಟ್ಸ್ಗಳನ್ನು ಕೂಡ ಎಳೆದು ಅದನ್ನು ಸ್ವಲ್ಪ ಬೇರ್ಪಡಿಸಿ ಉದ್ದ ಮಾಡ್ಬೋದು. ಓಕೆ.